ಆತ್ಮಜ್ಞಾನಿಗಳೆಲ್ಲರಿಗೂ ನನ್ನ ಆತ್ಮ ಪ್ರಣಾಮಗಳು. ಶ್ವಾಸದ ಮೇಲೆ ಗಮನ, ಈ ಧ್ಯಾನ ಪದ್ಧತಿಯನ್ನು ಇಡೀ ವಿಶ್ವಕ್ಕೆ ತಿಳಿಸಿಕೊಟ್ಟಿರುವಂತಹ ಮೈತ್ರೇಯ ಬುದ್ಧರಾಗಿರುವಂತಹ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ನ ಸಂಸ್ಥಾಪಕರಾಗಿರುವಂತಹ ನಮ್ಮ ಅತ್ಯುತ್ತಮ ಆಧ್ಯಾತ್ಮಿಕ ಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಸರ್ ಅವರಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಪುಷ್ಪ ಅಂತ, ನಾನು ಗೃಹಿಣಿ. ನಾವು ವಾಸವಾಗಿರೋದು ಚಿಕ್ಕಬಳ್ಳಾಪುರದಲ್ಲಿ. ನಾವು ಚಿಕ್ಕಬಳ್ಳಾಪುರದಲ್ಲಿ HS ಗಾರ್ಡನ್ ಅನ್ನೋ ಸ್ಥಳದಲ್ಲಿದ್ದೀವಿ. ಅಲ್ಲಿ ನಮಗೆ ಧ್ಯಾನವನ್ನು ಪರಿಚಯ ಮಾಡಿಕೊಟ್ಟಿರೋರು BG ಕೃಷ್ಣಮೂರ್ತಿ ಸರ್ ಅನ್ನೋರು. ಅವರಿಗೆ ನನ್ನ ಕೃತಜ್ಞತೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನನಗೆ ನಾನು ಧ್ಯಾನಕ್ಕೆ ಬಂದು 5 ವರ್ಷಗಳಾಯಿತು. ನಾನು 5 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ. ಧ್ಯಾನಕ್ಕೆ ಬರೋಕ್ಕೆ ನನಗೆ ಮುಖ್ಯವಾದ ಕಾರಣ ಅಂದರೆ ಮನಃಶಾಂತಿಯ ಕೊರತೆ. ಈ ಮನಃಶಾಂತಿಯ ಕೊರತೆಯ ಜೊತೆಗೆ ಶಾರೀರಿಕ ಸಮಸ್ಯೆಗಳು ಕೂಡ ತುಂಬ ಇತ್ತು. ಶಾರೀರಿಕ ಸಮಸ್ಯೆಗಳು ಅಂದರೆ ತಲೆನೋವು, ನೆಗಡಿ ಹಾಗೂ ಥೈರಾಯ್ಡ್ ಸಮಸ್ಯೆಗಳಿತ್ತು. ಬಿಸಿಲಿಗೆ ಹೋದರೆ, ಮನಸ್ಸಿಗೆ ಏನಾದರೂ ನೋವಾದರೆ, ಕಣ್ಣಲ್ಲಿ ನೀರು ಹಾಕಿದ್ರೆ ವಿಪರೀತ ತಲೆನೋವು ಬರ್ತಾ ಇತ್ತು. ತಲೆನೋವು ಬಂದರೆ ಮಾತ್ರೆ ನುಂಗಿದ್ರೆ ಮಾತ್ರ ತಲೆನೋವು ಕಡಿಮೆ ಆಗ್ತಿತ್ತು. ಹಾಗೆ 2 ತಿಂಗಳಿಗೊಂದ್ಸರಿ ಆದರೂ ಕಂಪಲ್ಸರಿ ನನಗೆ ನೆಗಡಿ ಬರ್ತಿತ್ತು. ಅದು ಕೂಡ ಮಾತ್ರೆ ತೊಗೊಂಡ್ರೆ ಮಾತ್ರ ಕಡಿಮೆ ಆಗ್ತಾ ಇದ್ದಿದ್ದು. ಇನ್ನು ಥೈರಾಯ್ಡ್ ಸಮಸ್ಯೆಯಿಂದ ವೈಯಕ್ತಿಕವಾಗಿ ಎಷ್ಟೋ ಏರುಪೇರುಗಳಿತ್ತು. ಭಾಳ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೆ. ಇದರಿಂದ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಂತಹ ಸಮಯದಲ್ಲಿ ನನಗೆ ಈ ಮಾನಸಿಕ ಸಮಸ್ಯೆ ಹಾಗೂ ಶಾರೀರಿಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಂತಹ ಸಮಯದಲ್ಲಿ ನನಗೆ ಈ ಧ್ಯಾನ ಪರಿಚಯವಾಯಿತು. ನಮ್ಮ ಪಕ್ಕದ ಮನೆ ಆಂಟಿ ಸರೋಜಾ ಆಂಟಿ ಅನ್ನೋರಿಂದ ನನಗೆ ಈ ಧ್ಯಾನ ಪರಿಚಯವಾಯಿತು. ಈ ಅಮೃತ ಗಂಗೆ, ಧ್ಯಾನ ಅನ್ನೋ ಅಮೃತ ಗಂಗೆ ನನಗೆ ಲಭಿಸಿತ್ತು. ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಧ್ಯಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಧ್ಯಾನ ಪ್ರಾರಂಭ ಆಯಿತು. ಕೆಲವು ದಿನಗಳು ನನಗೆ ಧ್ಯಾನ ಮಾಡೋಕ್ಕೆ ಕಷ್ಟ ಆಗ್ತಿತ್ತು, ಮಾಡೋಕ್ಕಾಗ್ತಾ ಇರಲಿಲ್ಲ. ಅದೇ ಟೈಮಲ್ಲಿ ನಮ್ಮ ಕೃಷ್ಣಮೂರ್ತಿ ಸರ್ ಅವರು ಕ್ಲಾಸ್ ನಡೆಸುವಾಗ ಸ್ಪೀಚ್ ಮಾಡ್ತಾ ಇದ್ರಲ್ಲ, ಆ ಸ್ಪೀಚಲ್ಲಿ ಪಿರಮಿಡ್ ಬಗ್ಗೆ ಹೇಳಿದ್ರು. ಪಿರಮಿಡ್ ಪ್ರಾಮುಖ್ಯತೆ ಬಗ್ಗೆ, ಪಿರಮಿಡಲ್ಲಿ ಧ್ಯಾನ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ಎಲ್ಲ ತಿಳಿಸ್ಕೊಟ್ರು. ಆಗ ಚಿಕ್ಕಬಳ್ಳಾಪುರದಲ್ಲಿ ಅಂಬಿಕಾ ಮೇಡಮ್ ಅನ್ನೋರು ಪಿರಮಿಡ್ನ ಕಟ್ಸಿದ್ದಾರೆ. ಅಲ್ಲಿ ಬಂದು ನಾನು ಪಿರಮಿಡ್ನ ಬಳಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಧ್ಯಾನ ಕಲಿತ 10 ದಿವಸದಲ್ಲಿ ನಾನು ಪಿರಮಿಡ್ನ ಬಳಸ್ಕೊಳ್ಳೋಕ್ಕೆ ಶುರು ಮಾಡಿದ್ದು. ನಾನು ಪಿರಮಿಡ್ನ ಬಳಸ್ಕೊಳ್ಳೋಕೆ ಸ್ಟಾರ್ಟ್ ಆದಮೇಲೆ ನನ್ನಲ್ಲಿ ಬಹಳಷ್ಟು ಬದಲಾವಣೆಗಳು ಕಾಣಿಸ್ತಾ ಬಂತು. ಅಲ್ಲಿ ಪಿರಮಿಡಲ್ಲಿ ಕೂಡ ಅಂಬಿಕಾ ಮೇಡಮ್, ರತ್ನಮ್ಮ ಮೇಡಮ್, ರಾಧಕ್ಕ ಅವರು ಇವರೆಲ್ಲ ಕೂಡ ಅಲ್ಲಿ ಸ್ಪೀಚ್ಗಳು ಕೊಡ್ತಿದ್ರು. ಆ ಜ್ಞಾನವನ್ನು ತಿಳ್ಕೊಂಡು ಈ ಧ್ಯಾನವನ್ನು ಮಾಡಿಕೊಂಡು ನನ್ನ ಲೈಫಲ್ಲಿ ಭಾಳ ಒಂದು ಬದಲಾವಣೆಗಳು ಕಾಣಿಸ್ತಾ ಬಂತು. ಇನ್ನು ಆರೋಗ್ಯ ವಿಷಯಕ್ಕೆ ಬಂದರೆ ತಲೆನೋವು ಸಮಸ್ಯೆ ಇದ್ದಿದ್ದು ನನ್ನಿಂದ ಸಂಪೂರ್ಣವಾಗಿ ದೂರ ಆಯಿತು. ಅಕಸ್ಮಾತ್ ನನಗೇನಾದರೂ ತಲೆನೋವು ಬಂದರೂ ಕೂಡ ಟ್ಯಾಬ್ಲೆಟ್ಸ್ ತೊಗೊಳ್ದಿರೇ ನನಗೆ ತಲೆನೋವು ಕಡಿಮೆ ಆಗ್ತಿತ್ತು. ಇನ್ನು ನೆಗಡಿ ಕೂಡ ಆಟೋಮೆಟಿಕ್ಕಾಗಿ ಅದು ಕೂಡ ಕಡಿಮೆ ಆಯಿತು. ಇನ್ನು ವೈಯಕ್ತಿಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಂತಹ ಥೈರಾಯ್ಡ್ ಸಮಸ್ಯೆ ಕೂಡ ನನ್ನಿಂದ ದೂರ ಆಯಿತು. ನಾನು ಟ್ಯಾಬ್ಲೆಟ್ಸ್ ಕೂಡ ತೊಗೊಳ್ಳೋದನ್ನು ಬಿಟ್ಬಿಟ್ಟೆ. ಇನ್ನು ಮನಸ್ಸಿನ ವಿಷಯಕ್ಕೆ ಬಂದರೆ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಪ್ರಶಾಂತತೆ, ಆನಂದ ಇವೆಲ್ಲ ಕೂಡ ನನಗೆ ಈ ಧ್ಯಾನದಿಂದ ಸಿಕ್ಕಿದೆ. ಹಾಗಾಗಿ ಧ್ಯಾನಕ್ಕೆ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಂತಹ ಸಂದರ್ಭದಲ್ಲಿ 2021 ಅದರಲ್ಲಿ ಒಂದು ನನ್ನ ಜೀವನದಲ್ಲಿ ಒಂದು ಸಣ್ಣ ಘಟನೆ ನಡೀತು. ಅದರಿಂದ ಭಾಳ ಬದಲಾವಣೆ ಆಯಿತು ನನ್ನಲ್ಲಿ. ಮೈಸೂರು ಟ್ರಿಪ್ಗೆ ಹೋಗಬೇಕು ಅಂತ ನಮ್ಮ ಕುಟುಂಬದವರೆಲ್ಲನೂ ನಾವು ಪ್ಲ್ಯಾನ್ ಮಾಡಿಕೊಂಡು ಒಂದು ಕಡೆ ಸೇರಿದ್ವಿ. ಮೈಸೂರು ಟ್ರಿಪ್ ಮಾಡಬೇಕು ಅಂತೇಳಿ ನಮ್ಮ ರಿಲೇಷನ್ ಮನೆಯಲ್ಲಿ ಆರ್ಟ್ ಆದ್ವಿ. ಬೆಳಗ್ಗೆನೇ 4 ಗಂಟೆಗೆ ಪ್ರಯಾಣ ಬೆಳೆಸಬೇಕು ಅಂತೇಳಿ ಸ್ನಾನಕ್ಕೆ ಹೋದಂಥ ಟೈಮಲ್ಲಿ 3 ಗಂಟೆಗೆ ಸ್ನಾನಕ್ಕೆ ಹೋಗಿದ್ದು. ಆವಾಗ ಗ್ಯಾಸ್ ಗೀಜರು, ನೀರಿಗೋಸ್ಕರ ಗ್ಯಾಸ್ ಗೀಜರ್ ಯೂಸ್ ಮಾಡ್ತಿದ್ದಾರೆ. ಅಲ್ಲಿ ವೆಂಟಿಲೇಟ್ರು ಇಲ್ಲ ಎಕ್ಸಿಟ್ ಫ್ಯಾನ್ ಇರೋದು ನಮಗೆ ಗೊತ್ತಿಲ್ಲ. ಯಾಕಂದರೆ ಯಾವಾಗೂ ಹೋಗ್ದಲ್ಲೇ ಇರೋ ಕಾರಣದಿಂದ ನಮಗೆ ಗೊತ್ತಿರಲಿಲ್ಲ. ಸ್ನಾನಕ್ಕೆ ಹೋದಂಥ ಟೈಮಲ್ಲಿ ಅಲ್ಲಿ ನೀರು ಸಪ್ಲೈ ಆಗ್ತಿದೆ, ಆದರೆ ಹೋದಂಥ ಒಂದು 5 ನಿಮಿಷದಲ್ಲಿ ಉಸಿರಾಟಕ್ಕೆ ತೊಂದರೆ ಆಗ್ತಾ ಸ್ಟಾರ್ಟ್ ಆಯಿತು. ಉಸಿರಾಟಕ್ಕೆ ತೊಂದರೆ ಆಗ್ತಿದ್ರೆ ನನಗೆ ಕಾರಣ ಏನು ಅಂತ ಗೊತ್ತಾಗಲಿಲ್ಲ. ಉಸಿರಾಟಕ್ಕೆ ತೊಂದರೆ ಆಗ್ತಿರೋದ್ರಿಂದ ಯಾಕೆ ಈ ಥರ ಆಗ್ತಿದೆ ಅಂತಂದರೆ ಗ್ರ್ಯಾಜುವಲ್ಲಾಗಿ ಅದು ಜಾಸ್ತಿ ಆಗ್ತಾ ಬಂತು. ಉಸಿರಾಟಕ್ಕೆ ತೊಂದರೆ ಆಗ್ತಾನೇ ಇದೆ, ಆದರೂ ಕೂಡ ಗ್ಯಾಸ್ ಗೀಜರ್ ನಾನು ಆಫ್ ಮಾಡಲಿಲ್ಲ. ಆದರೆ ನಮ್ಮ ಸಿಸ್ಟರು, ನಾವು ನಮ್ಮ ಮನೆಯಲ್ಲಿ 6-7 ವರ್ಷದಿಂದ ಗ್ಯಾಸ್ ಗೀಜರ್ ಯೂಸ್ ಮಾಡ್ತಿದ್ದೀವಿ, ಆದರೆ ಈ ರೀತಿ ಅನುಭವ ಯಾವತ್ತೂ ನಮಗಾಗಿರಲಿಲ್ಲ. ಇನ್ನು ನಮ್ಮ ಸಿಸ್ಟರ್ ಒಂದ್ಸರಿ ಹೇಳಿದರು, ವಿಂಡೋಸ್ ಎಲ್ಲ ಕ್ಲೋಸ್ ಆಗಿದ್ದಾಗ ಈ ಥರ ಆದಾಗ ಉಸಿರಾಟಕ್ಕೆ ತೊಂದರೆ ಆಗತ್ತಕ್ಕ ಅಂತ ನನಗೆ ಹೇಳಿದರು. ಆ ಮಾತು ಒಂದು ನನಗೆ ನೆನಪಿತ್ತು. ಹಾಗಾಗಿ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇರೋದಕ್ಕೆ ಏನು ಮಾಡಿದೆ ನಾನು, ಗ್ಯಾಸ್ ಆಫ್ ಮಾಡಿಲ್ಲ. ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಅಂತ ಮಾತ್ರ ನನಗೆ ಗೊತ್ತಿತ್ತು ಅಷ್ಟೇನೆ. ಅದರಿಂದ ಮುಂದಕ್ಕೆ ಏನಾಗುತ್ತೆ ಅನ್ನೋದು ನನಗೆ ಅನುಭವ ಇಲ್ಲ. ಇನ್ನರಿಂದ ಒಂದು ಮೆಸೇಜು, ಡೋರ್ ಓಪನ್ ಮಾಡು, ಅಟ್ಲೀಸ್ಟು ಹೊಸ ಗಾಳಿ ಒಳಗಡೆ ಬಂದರೆ ಅದು ಉಸಿರಾಡೋಕ್ಕೆ ಈಸಿ ಆಗ್ಬೋದು ಅಂದ್ಕೊಂಡು ಲಾಕ್ ಓಪನ್ ಮಾಡಿದೆ.
ಲಾಕ್ ಓಪನ್ ಮಾಡಿದ್ದಷ್ಟೇ ಮಾತ್ರ ನನಗೆ ಗೊತ್ತಿದೆ. ಅದಾದಮೇಲೆ ಕಣ್ಬಿಟ್ಟು ನೋಡೋಷ್ಟೊತ್ತಿಗೆ ನಮ್ಮ ಸಿಸ್ಟರ್ ನನ್ನ ಎದುರುಗಡೆ ಇದ್ದರು. ಯಾಕಂದರೆ ಅವರು ನೆಕ್ಸ್ಟ್ ಸ್ನಾರ್ಗೆ ಬರೋದಕ್ಕೋಸ್ಕರ ವೇಯ್ಟಿಂಗಲ್ಲಿದ್ದರು. ನಾನು ಡೋರ್ ಲಾಕ್ ಓಪನ್ ಮಾಡಿದ್ದಕ್ಕೋಸ್ಕರ ಅವ್ರು ಬಂದು ನನ್ನ ಜೊತೆ ಇದ್ದಾರೆ. ನಾನು ಆಲ್ರೆಡಿ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದೀನಿ, ಬಾಯಲ್ಲೆಲ್ಲ ನೊರೆ ಬಂದಿದೆ, ಪಿಟ್ಸ್ ಥರ ಆಗಿದೆ, ನನಗೆ ಎಚ್ಚರಿಕೆ ಸ್ಥಿತಿನೇ ಇಲ್ಲ. ಅವ್ರು ಬಂದು ಎದಳಿಸಿ ಮೂರ್ನಾಲ್ಕು ಸರಿ ಇದು ಮಾಡಿದ್ರು ನನಗೆ ಎಚ್ಚರಿಕೆ ಬಂದಿದೆ, ಮತ್ತೆ ಅನ್ಕಾನ್ಷಿಯಸ್ ಆಗಿದ್ದೀನಿ. ಇದ್ಯಾವುದು ನನಗೆ ಗೊತ್ತಾಗೇ ಇಲ್ಲ. ನಂತರ ಅವರು ನನ್ನ ಹೊರಗಡೆ ಕರ್ಕೊಂಬಂದು ಫ್ಯಾನ್ ಹಾಕಿ ರಿಲ್ಯಾಕ್ಸ್ ಮಾಡಿಸಿದ್ರು. ಪ್ರೆಸೆಂಟ್ಗೆ ನಾನು ಸರಿ ಹೋದೆ ಅಲ್ಲಿ, ಸರಿ ಹೋಗಿ ಟ್ರಿಪ್ಪು ಕೂಡ ಕ್ಯಾನ್ಸಲ್ ಮಾಡಲೇ ಇಲ್ಲ. ಎರಡು ದಿವಸ ಟ್ರಿಪ್ಪು ಕೂಡ ನಾವು ಕಂಟಿನ್ಯೂ ಮಾಡಿಕೊಂಡು ಮತ್ತೆ ನಮ್ಮ ಊರಿಗೆ ತಲುಪಿದ್ವಿ. ನಾವು ಅಂದ್ಕೊಂಡೆ ಆ ಪ್ರೆಸೆಂಟ್ಗಾಗಿದ್ದು ಆ ಕ್ಷಣಕ್ಕೆ ಮಾತ್ರನೇ, ಮುಗ್ದೋಯ್ತು ಸರಿ ಹೋಗಿದ್ದೀನಿ ಅಂತ ಮಾತ್ರ ಅಂದ್ಕೊಂಡಿದ್ದು. ಆದರೆ ಮತ್ತೆ ನಮ್ಮ ಊರಿಗೆ ನಾವು ಚಿಕ್ಕಬಳ್ಳಾಪುರಕ್ಕೆ ಬಂದಮೇಲೆ ಒಂದಾದಮೇಲೆ ಒಂದು ಸಮಸ್ಯೆಗಳು ಎದುರಾಗ್ತಾ ಬಂತು. ಒಂದು ಎರಡು ತಿಂಗಳೊಳಗಡೆ ಅದಾಗಿದ್ದು ಸ್ವಲ್ಪ ದಿವಸಕ್ಕೆ ನನಗೆ ಧ್ಯಾನ ಮಾಡೋಕ್ಕಾಗ್ತಾ ಇಲ್ಲ, ಸಾಧನೆ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ. ಫಸ್ಟೆಲ್ಲನೂ ಒಂದು ಸಿಟ್ಟಿಂಗು 3 hours ಧ್ಯಾನ ಮಾಡ್ತಾ ಇದ್ದೆ ಪಿರಮಿಡಲ್ಲಿ ಬಂದು. ಈ ಘಟನೆ ನಡೆದ ಮೇಲೆ ನನಗೆ ಧ್ಯಾನಕ್ಕೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ಧ್ಯಾನಕ್ಕೆ ಕೂತ್ಕೊಂಡ್ರೆ ಉಸಿರು ಕಟ್ಕೊಳ್ಳೋಂಗಾಗೋದು, ಆ ಥರ ಆಗಿಬಿಟ್ಟು ಗೊರಕೆ ಸೌಂಡ್ ಬರೋದು. ಒಂದು 5 minutes ಕೂಡ ನನ್ನ ಕೈಲಿ ಕೂತ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಸಾಧನೆ ನಿಂತೋಯ್ತು, ಧ್ಯಾನ ಸ್ಟಾಪ್ ಆಗೋಯಿತು. ಇದರಿಂದ ಸೈಡ್ ಎಫೆಕ್ಟ್ಸ್ ಏನೇನಾಯಿತು ಅಂದರೆ, ಕಾರಣನೇ ಇಲ್ದಿರೇ ತಲೆನೋವು ಬರೋಕ್ಕೆ ಸ್ಟಾರ್ಟ್ ಆಯಿತು. ತಲೆನೋವಿಂದ ಫುಲ್ಲು ವಾಮಿಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ವಾಮಿಟ್ ಆದರೆ ಮತ್ತೆ ಊಟ ನೋಡಿದ್ರೆ, ನೀರು ಕುಡಿದ್ರೆ ನೀರು ನೋಡಿದ್ರೂ ಕೂಡ ನನಗೆ ಆಗ್ತಾ ಇರಲಿಲ್ಲ. ನೀರು ಕುಡಿಬೇಕು ಅನ್ನಿಸ್ತಿರ್ಲಿಲ್ಲ, ಊಟ ಮಾಡಬೇಕು ಅನ್ನಿಸ್ತಿರ್ಲಿಲ್ಲ, ಯಾವಾಗೂ ಹೊಟ್ಟೆ ಒಳಗಡೆ ಏನೂ ಇದೆ ಅನ್ನೋ ಥರನೇ ಫೀಲಿಂಗ್ ಇರ್ತಾ ಇತ್ತು. ಹೀಗೆ 2 ತಿಂಗಳಾಯಿತು. 2 ತಿಂಗಳಾದರೂ ಕೂಡ ಈ ಥರ ಪ್ರಾಬ್ಲಮ್ಸ್ ಅನುಭವಿಸ್ತಾನೇ ಇದ್ದೆ. ಹಾಗೆ ಇದ್ದಕ್ಕಿದ್ದಂಗೆ ತಲೆ ಸುತ್ತದಂಗೆ ಆಗೋದು, ಈ ಥರ ಸೈಡ್ ಎಫೆಕ್ಟ್ಸು ಭಾಳ ಒಂದು ಆಗ್ತಿತ್ತು. ಈ ರೀತಿ ಇದ್ದಾಗ ಮನೆ ನಾನು ತೂಕದಲ್ಲಿ ಕೂಡ 7 kg ದಪ್ಪ ಆಗಿಬಿಟ್ಟೆ. 2 ತಿಂಗಳಲ್ಲಿ 7 kg. ಆಹಾರದಲ್ಲಿ ಯಾವುದು ಬದಲಾವಣೆ ಇಲ್ಲ, ಆಹಾರ ಕೂಡ ಸೇರ್ತಿಲ್ಲ, ಆದರೂ ಕೂಡ ನಾನು 7 kg ದಪ್ಪ ಆಗಿಬಿಟ್ಟೆ. ಮನೆಯವ್ರ ಬಲವಂತಕ್ಕೋಸ್ಕರ ಒಂದು ಸರಿ ಹೋಗಬೇಕು ಆಸ್ಪತ್ರೆಗೆ ಅಂತ ಹೇಳಿಬಿಟ್ಟು ಆಸ್ಪತ್ರೆಗೆ ಹೋಗಿದ್ದು. ಅಲ್ಲಿ ಏನು ಹೇಳಿದ್ರು ಅಂತ ಅಂದರೆ, ಎಲ್ಲ ಚೆಕಪ್ಸ್ ಮಾಮೂಲಿ ಮಾಡಿದ್ರು, ಈ ರೀತಿ ಇನ್ಸಿಡೆಂಟ್ ಆಗಿತ್ತು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ. ಅವರು ಮಾಮೂಲಿ ಡಾಕ್ಟರ್ಸ್ ಇನ್ನೇನು ಹೇಳ್ತಾರೆ, ಸ್ಕ್ಯಾನಿಂಗ್ ಮಾಡಿದ್ರು. ಸ್ಕ್ಯಾನಿಂಗ್ ಮಾಡಿಬಿಟ್ಟು ವಿಟಮಿನ್ B12 ಕೊರತೆ ಇದೆ ನಿಮಗೆ, ಹಾಗೆ ಥೈರಾಯ್ಡ್ ಕೂಡ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ವಿಟಮಿನ್ B12 ಕೊರತೆ ಯಾರಿಗೆ ಬರುತ್ತೆ ಅಂದರೆ, ಶಾಖಾಹಾರಿಗಳಿಗೆ ಮಾತ್ರ ಬರುತ್ತೆ ಅಂತ ಹೇಳಿದ್ರು. ನೀವು ಶಾಖಾಹಾರಿನ ಅಂತ ಕೇಳಿದ್ರು. ಹೌದು, ನಾವು ಮೆಡಿಟೇಷನ್ ಮಾಡ್ತೀವಿ, ಶಾಖಾಹಾರಿಗಳು ಕೂಡ ಹೌದು ಅಂತ ಡಾಕ್ಟರ್ಗೆ ಹೇಳಿದ್ವಿ. ಹಾಗೆ ದಿವಸ ಬಿಟ್ಟು ದಿವಸ ಇಂಜೆಕ್ಷನ್ಸ್ ತೊಗೊಳ್ಳಿ, 6 injections ಆದಮೇಲೆ 3 weeks ಬಿಟ್ಟು ಮತ್ತೆ ಕನ್ಸಲ್ಟಿಂಗ್ ಮಾಡಬೇಕು ಅಂತ ಹೇಳಿದ್ರು ಡಾಕ್ಟ್ರು. ಸರಿ ಅಂತ ಹೇಳಿಬಿಟ್ಟು ಬಂದ್ವಿ. ದಿವಸ ಬಿಟ್ಟು ದಿವಸ ಒಂದು 3 injections ಏನೋ ತೊಗೊಂಡ್ವಿ ಅಷ್ಟೇನೆ. ಅಷ್ಟೊತ್ತಿಗೆ ಸೆಕೆಂಡ್ ವೇವ್ ಕೋವಿಡ್ ಬಂತು. ಮತ್ತೆ ನಾವು ಹೋಗ್ಲಿ ಆಸ್ಪತ್ರೆಗೆ ಹೋಗೋಕ್ಕಾಗಲೇ ಇಲ್ಲ. ಆಸ್ಪತ್ರೆಗೆ ಹೋಗೋಕ್ಕಾಗಲಿಲ್ಲ. ಮನೆಗಳಲ್ಲಿ ಕೋವಿಡ್ ಟೈಮಲ್ಲಿ ಜನ ಜಾಸ್ತಿ ಆದರು, ನೆಂಟರುಗಳೆಲ್ಲ ಜಾಸ್ತಿ ಆದರು, ನನ್ನ ಕಡೆ ನಾನು ಗಮನ ಕೊಡೋಕ್ಕಾಗಲೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಆ ವಿಟಮಿನ್ B12 ಕೊರತೆ ಅಂತ ಒಂದು ಹೇಳಿದರು, ಥೈರಾಯ್ಡ್ ಜಾಸ್ತಿ ಆಗಿದೆ ಅಂತ ಹೇಳಿದರು. ಅದ್ರ ಜೊತೆಗೆ ಏನಾಯಿತು ಅಂತಂದರೆ, ಪರ್ಸ್ನಲ್ ಪೀರಿಯಡ್ ಪ್ರಾಬ್ಲಮ್ ಬೇರೆ ಸ್ಟಾರ್ಟ್ ಆಯಿತು. ಪೀರಿಯಡ್ ಪ್ರಾಬ್ಲಮ್ ಆಗಿ 35-40 days ಅದರಿಂದ ಸಫರ್ ಆಗ್ತಾ ಇದ್ದೀನಿ. ಆದರೂ ಕೂಡ ಆಸ್ಪತ್ರೆಗೆ ಹೋಗಲೇ ಇಲ್ಲ. ಈಗ 40-45 days ಆದಮೇಲೆ ಅವಾಗ ಮತ್ತೆ, ಅವಾಗೂ ಕೂಡ ಮನೆಯವ್ರ ಬಲವಂತಕ್ಕೆ ಮತ್ತೆ ಫಸ್ಟ್ ಅಲ್ಲಿ ಕನ್ಸಲ್ಟ್ ಮಾಡಿದ್ವೋ ಅದೇ ಡಾಕ್ಟ್ರ್ ಹತ್ರ ಹೋದ್ವಿ. ಅವರು ಹೇಳಿದ್ರು, 3 weeks ಆದಮೇಲೆ ಬರೋಕ್ಕೆ ಹೇಳಿದ್ವಲ್ಲ, ಯಾಕೆ ನೀವು ಬರಲಿಲ್ಲ ಅಂತ ಹೇಳಿದ್ರು. ನಾವೇನೋ ಒಂದು ಕಾರಣ ಕೊಟ್ವಿ ಅಷ್ಟೇ, ಅದರಿಂದ ನನಗೆ ಭಾಳ ಆಲ್ರೆಡಿ ತುಂಬ ತೊಂದರೆ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಗೈನೋಕಾಲಜಿಸ್ಟ್ ಹತ್ರ ಕಳಿಸಿದ್ರು. ಅವರು ನೋಡಿದ್ರು, ಮತ್ತೆ ಏನೇನೋ ಚೆಕಪ್ಗಳು ಏನೇನೋ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಅನಶ್ಲೇಷ್ಯ ಕೊಡಬೇಕು ಅಂತ ಎಲ್ಲ ಯಾವಾಗ ಹೇಳಿದ್ರು ನಮಗೆ ಗಾಬರಿ ಆಯಿತು. ಮೊದಲೇ ಧ್ಯಾನ ಮಾಡ್ತಿದ್ದೀವಿ, ಥೈರಾಯ್ಡ್ ಕೂಡ ಟ್ಯಾಬ್ಲೆಟ್ ತೊಗೋತಿಲ್ಲ, ಜ್ವರ ಬಂದರೂ ಕೂಡ ನಾವು ಆಸ್ಪತ್ರೆಗೆ ಹೋಗಿಲ್ಲ ಧ್ಯಾನ ಮಾಡಿದಾಗಿಂದ. ಈ ರೀತಿ ಇರೋವಾಗ ಒಂದೇ ಸರಿ ಅವರೆಲ್ಲ ಚೆಕಪ್ಸ್ ಅಂತ ಹೇಳಿದಾಗ ಭಾಳ ಟೆನ್ಷನ್ ಆಯಿತು. ಹಾಗಾಗಿ ಬೆಂಗಳೂರು ಆಸ್ಪತ್ರೆಗೆ ಹೋಗಿದ್ದು, ನಾವೇನು ಮಾಡಿದ್ವಿ, ಏನೋ ಒಂದು ಕಾರಣ ಕೊಟ್ಬಿಟ್ಟು ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಬಂದುಬಿಟ್ವಿ. ಇಲ್ಲಿ ಬಂದಮೇಲೆ ನಮ್ಮ ಫ್ಯಾಮಿಲಿ ಡಾಕ್ಟರ್ನೊಬ್ಬರನ್ನ ಕನ್ಸಲ್ಟ್ ಮಾಡಿದ್ವಿ. ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಹೇಳ್ತಾ ಇದ್ದಾರೆ ಮೇಡಮ್, ಈ ಥರ ಏನೇನೋ ಚೆಕಪ್ಸ್ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಹೇಳಿದಾಗ ಅವರು ಒಂದು 2-3 days ಆಗಷ್ಟು ಮಾತ್ರ 2 tablets ತೊಗೊಳ್ಳಿ ಅಂತ ಮಾತ್ರ ಕೊಟ್ಟರು. ಆವಾಗ ನಮಗೆ ಬೇರೆ ಮಾರ್ಗನೇ ಇರಲಿಲ್ಲ, ತೊಗೊಳ್ಳೇಬೇಕಾಗಿತ್ತು. ಹಾಗಾಗಿ ಅದು ತೊಗೊಂಡ್ಮೇಲೆ ನನಗೇನು ಪ್ರಾಬ್ಲಮ್ ಇತ್ತು ಆಗ ಆ ಸದ್ಯಕ್ಕೆ ಆ ಬ್ಲೀಡಿಂಗ್ ಸ್ಟಾಪ್ ಆಗೋಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟರು, ಕಡಿಮೆ ಆಯಿತು. ಆನಂತರ ಮತ್ತೆ ಚೆಕಪ್ ಹೋದಾಗ ಅವರು ಹೇಳಿದ್ರು, ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರು, CBC ಮಾಡಿಸಿದ್ರು, ಬ್ಲಡ್ ಚೆಕಪ್ ಎಲ್ಲ ಕೌಂಟ್ ಮಾಡಿಸಿದ್ಮೇಲೆ ಥೈರಾಯ್ಡು ಹೈ ಲೆವೆಲಲ್ಲಿದೆ, ತುಂಬ ಥೈರಾಯ್ಡ್ ಜಾಸ್ತಿ ಆಗಿದೆ, ಜೊತೆಗೆ ಬ್ಲಡ್ಡು 7 points ಬಂದಿದೆ, ಹೀಗಿದ್ರೆ ಭಾಳ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಎಲ್ಲ ಕೇಳಿಕೊಂಡು ಮನೆಗೆ ಬಂದು ಅವಾಗಿಂದ ಧ್ಯಾನ ಸಾಧನೆ ಇರೋದ್ರಲ್ಲಿ ಪ್ರಯತ್ನ ಪಟ್ಟು ಧ್ಯಾನ ಸಾಧನೆಯನ್ನು ಮುಂದುವರಿಸಿದೆ. ಧ್ಯಾನ ಸಾಧನೆಯ ಜೊತೆಗೆ ಸ್ವಲ್ಪ ಆಹಾರ ಪದ್ಧತಿಗಳನ್ನು ಎಲ್ಲ ಬದಲಾವಣೆ ಮಾಡ್ಕೊತಾ ಬಂದೆ. ಈ ರೀತಿ ಬದಲಾವಣೆ ಆಗಿ 1 ತಿಂಗಳಿಗೆ ಮತ್ತೆ ಅದೇ ಫ್ಯಾಮಿಲಿ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿದ್ವಿ. ಆವಾಗ ಅವರು ಮತ್ತೆ ಬ್ಲಡ್ ಚೆಕಪ್ಪು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರು. ಬ್ಲಡ್ ಚೆಕಪ್ಪಲ್ಲಿ ಏನಂತ ಹೇಳಿದ್ರು ಅಂದರೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು ಇದರಲ್ಲಿ. ಆಮೇಲೆ ಬ್ಲಡ್ ಲೆವೆಲ್ಲು 7 points-10 points ಆಗಿತ್ತು. 1 month-ಅಲ್ಲೇ 10 points ಬ್ಲಡ್ ಇಂಪ್ರೂವ್ಮೆಂಟ್ ಆಗಿತ್ತು.
ಅದಾದಮೇಲೆ ಇನ್ನು ನೆಕ್ಸ್ಟು ಬ್ಲಡ್ ಇಂಪ್ರೂವ್ಮೆಂಟ್ ಆಗಿದೆ, ಓಕೆ. ಆದರೆ ವಿಟಮಿನ್ ಬಿ 12 ಬಗ್ಗೆ ನಾವು ಫಸ್ಟ್ ಹೋಗಿ ಬಂದಿರೋದಷ್ಟೇ. ಅದಾದಮೇಲೆ 6 ಮಂತ್ಸ್ 7 ಮಂತ್ಸ್ ಗ್ಯಾಪ್ ಆಗಿದೆ, ಅದುವರೆಗೂ ನಾವು ಯಾವ ಚೆಕಪ್ ಕೂಡ ಮಾಡಿಸೇ ಇಲ್ಲ. ಇದು 2021 ನಡೆದಿದ್ದು. ಅದಾದಮೇಲೆ ಇವಾಗ ಇದೇ ಆಹಾರ ಪದ್ಧತಿಗಳು, ಇದೇ ಧ್ಯಾನ, ಪಿರಮಿಡ್ನ ಬಳಸ್ಕೊಂಡು ಧ್ಯಾನ ಯಥೇಚ್ಛವಾಗಿ ಮಾಡಿ, ಜ್ಞಾನದ ಪಾಯಿಂಟ್ನ ಹಾಕ್ಕೊಂಡು ಪಾಸಿಟಿವ್ ಥಿಂಕಿಂಗ್ ಮಾಡಿಕೊಂಡು, ಯಾಕಂದರೆ ನಮ್ಮ ಆಲೋಚನೆಗಳು, ನಮ್ಮ ನಂಬಿಕೆಗಳು, ನಮ್ಮ ಮಾತುಗಳ ಮೇಲೇ ನಮ್ಮ ಜೀವನ ನಿಂತಿರೋದು. ಈ ರೀತಿ ನಮ್ಮ ಥಾಟ್ಸ್ನೆಲ್ಲ ಬದಲಾವಣೆ ಮಾಡಿಕೊಂಡು, ಧ್ಯಾನ ಮಾಡಿ, ಜ್ಞಾನವನ್ನು ತಿಳ್ಕೊಂಡು, ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡು, ಈ ಒಂದು 10% ಆಗಿದೆ ಅಂತ ಏನು ಹೇಳಿದ್ರು, ಅದು 1 ಮಂತ್ಗೆ ಮತ್ತೆ ನಾವು ಚೆಕಪ್ಗೆ ಹೋದ್ವಿ. ಚೆಕಪ್ಗೆ ಹೋಗಿ ಅವಾಗ ಮತ್ತೆ CBC ಮಾಡಿಸಿದ್ವಿ, ಆಮೇಲೆ ಥೈರಾಯ್ಡ್ ಚೆಕಪ್ ಮಾಡಿಸಿದ್ವಿ. ವಿಟಮಿನ್ B12 ಇದುವರೆಗೂ ಮಾಡಿಸೇ ಇರಲಿಲ್ಲ, ಅದನ್ನು ಕೂಡ ಮಾಡಿಸಿದ್ವಿ. ಆಗ ರಿಪೋರ್ಟ್ ತೊಗೊಂಡೋಗಿ ತೋರಿಸಿದ್ದಕ್ಕೆ ಮೇಡಮ್ ತುಂಬ ಖುಷಿಪಟ್ಟರು, ವೆರಿ ಗುಡ್ ಅಂತ ಹೇಳಿದ್ರು. ಥೈರಾಯ್ಡ್ ಫುಲ್ಲು ನಾರ್ಮಲ್ ಬಂದಿದೆ, ಜೊತೆಗೆ ಬ್ಲಡ್ ಇಂಪ್ರೂವ್ಮೆಂಟ್ ಆಗಿದೆ, ಅದ್ರ ಜೊತೆಗೆ ವಿಟಮಿನ್ B12 ನಿಮ್ಗೆ ಎಷ್ಟಿರಬೇಕೋ ಅದಕ್ಕಿಂತ ಹೆಚ್ಚಾಗಿದೆ, ನೀವು ಇದಕ್ಕೋಸ್ಕರ ಯಾವುದೇ ಮೆಡಿಸಿನ್ಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಈಗ ನೀವೇನು ಮಾಡ್ತಿದ್ದೀರೋ ಅದನ್ನು ಹೀಗೆ ಮುಂದುವರೆಸಿದ್ರೆ ಸಾಕು ಅಂತ ಹೇಳಿದ್ರು. ಇದನ್ನು ಕೇಳಿ ಎಷ್ಟು ಸಂತೋಷ ಆಯಿತು ಅಂದರೆ, ಇದಕ್ಕೆಲ್ಲ ಕಾರಣ ಧ್ಯಾನ. ಈ ಧ್ಯಾನ ನಾನು ಇದರಿಂದನೇ ನಾನು ಇಷ್ಟು ಆರೋಗ್ಯವಾಗಿದ್ದೀನಿ. ಯಾಕಂದರೆ ಇನ್ನು 2 ನಿಮಿಷ ನಾನು ಆ ಗ್ಯಾಸ್ ಗೀಸರ್ನ ಉಸಿರಾಡಿದರೆ ಆ ವಿಷ ಅನಿಲನ ನಾನು ಇನ್ನು 2 ನಿಮಿಷ ತೊಗೊಂಡಿದ್ರು ಕೂಡ ನಾನು ಇರಲಿಲ್ಲ, ಇರ್ತಾ ಇರಲಿಲ್ಲ. ಈ ಆತ್ಮ ನನ್ನನ್ನು ಬಿಟ್ಟು ಹೊಟ್ಟೋಗ್ತಾ ಇತ್ತು ಶರೀರನ. ಅಂಥದ್ರಲ್ಲಿ ಇಷ್ಟೆಲ್ಲ ತೊಂದರೆಗಳಿದ್ದರೂ ಕೂಡ ನಾನು ಇಷ್ಟು ಬೇಗ ರಿಕವರ್ ಆದೆ ಅಂತ ಅಂದರೆ ಅದು ಧ್ಯಾನದಿಂದನೇ ಕಾರಣ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ಡಾಕ್ಟರ್ ಹೇಳಿದ್ರು, ಇನ್ನೊಂದ್ಸರಿ ನನಗೆ ಟ್ರೀಟ್ಮೆಂಟ್ಗೋಸ್ಕರ ನೀವು ಬರಬೇಡಿ, ನನ್ನನ್ನು ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಹೋಗೋಕ್ಕೋಸ್ಕರ ಬನ್ನಿ ಅಂತ ಹೇಳಿದ್ರು. ಈ ಮಾತು ಕೇಳಿ ತುಂಬಾ ಸಂತೋಷ ಆಯಿತು. ಈ ನನ್ನ ಒಂದು ಸಣ್ಣ ಅನುಭವನ ಹಂಚ್ಕೊಂಡೆ. ಇನ್ನು ನಮ್ಮ ಮನೆಯವರ ಹೆಸರು ವಸಂತ್ ಕುಮಾರ್ ಅಂತ, ಅವರು ಟೈಲರಿಂಗ್ ಮಾಡ್ತಾರೆ. ಅವರು ಟೈಲರಿಂಗ್ ಆಗಿರೋದ್ರಿಂದ ಯಾವಾಗೂ ನಿಂತ್ಕೊಂಡಿರಬೇಕು, ನಿಂತ್ಕೊಂಡಿರೋದ್ರಿಂದ ವಿಪರೀತ ಕಾಲುನೋವು ಬರ್ತಿತ್ತು, ಸ್ವಲ್ಪ ಟೆನ್ಷನ್ಸ್ ಜಾಸ್ತಿ ತೊಗೋತಾರೆ, ಹಂಗಾಗಿ ತಲೆನೋವು ಪ್ರಾಬ್ಲಮ್ ಇತ್ತು ಅವರಿಗೆ. ನಾನು ಬಂದಿದ್ದು ಧ್ಯಾನಕ್ಕೆ 3 ತಿಂಗಳಿಗೆ ಅವರು ಕೂಡ ಧ್ಯಾನವನ್ನು ಪ್ರವೇಶ ಮಾಡಿದ್ರು. ಅವರು ಕೂಡ ಬೆಳಗ್ಗೆ 3 ಗಂಟೆಗೆ ಎದ್ದೇಳ್ತಾರೆ, ಧ್ಯಾನ ಮಾಡ್ತಾರೆ, ಜ್ಞಾನ ತಿಳ್ಕೊತಿದ್ದಾರೆ. ಇದರಿಂದ ಅವ್ರಿಗೆ ತಲೆನೋವು ಪ್ರಾಬ್ಲಮ್ ಕಡಿಮೆ ಆಗಿದೆ, ಕಾಲುನೋವು ಕಡಿಮೆ ಆಗಿದೆ, ಮೇನ್ ಎಲ್ಲದಕ್ಕಿಂತ ಹೆಚ್ಚಾಗಿ ಟೆನ್ಷನ್ಸ್ ಕಡಿಮೆ ಆಗಿದೆ. ಅವ್ರಿಗೇನೇ ಸಮಸ್ಯೆ ಬಂದರೂ ನನಗೆ ಧ್ಯಾನ ಇದೆ ಅಂತ ಅಷ್ಟು ಕಾನ್ಫಿಡೆಂಟಾಗಿ, ಮೊನ್ನೆಯೆಲ್ಲ ವೆರಿಕೋಸ್ ವೈನ್ಸ್ ಅಂತ ಆಗಿದೆ ಕಾಲುಗಳಲ್ಲಿ ಗಂಟು ಕೊಟ್ಕೊಂಡು, ಆ ಥರ ಎಲ್ಲ ಆಗಿದ್ರು ಕೂಡ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಅವರು ನನಗೆ ಧ್ಯಾನ ಇದೆಯಲ್ಲ ಅದ್ರ ಮೇಲೆ ನಮಗೆ ಇನ್ನು ಸ್ವಲ್ಪ ದಿವಸ ಅಷ್ಟೇ ಈ ಸಾಕು ಸಾಕೊಳ್ಳೋದು, ತೆಗೆದಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಯಾಕಂದರೆ ನಮ್ಮ ಆಲೋಚನೆ ನಮ್ಮ ಜೀವನ ಆಗಿರೋದ್ರಿಂದ ಅವ್ರು ಏನು ಅನ್ಕೋತಿದ್ದಾರೆ ಅದೇ ನಡೆಯುತ್ತಲ್ವಾ. ಧ್ಯಾನ ಸಾಧನೆನೂ ಮಾಡ್ತಿದ್ದಾರೆ, ಜೊತೆಗೆ ಆಲೋಚನೆ ವಿಧಾನ ಕೂಡ ಅವರು ಪಾಸಿಟಿವ್ ಆಗಿ ಇಟ್ಕೊಂಡಿರೋದ್ರಿಂದ ಅವರು ಈ ರೀತಿ ಧ್ಯಾನದಲ್ಲಿ ಸಾಧನೆ ಮಾಡಿಕೊಂಡು ಆರೋಗ್ಯ, ಮನಶಾಂತಿ ಎಲ್ಲ ತಂದ್ಕೊಂಡಿದ್ದಾರೆ. ಇನ್ನು ನನಗೆ 2 ಮಕ್ಕಳಿದ್ದಾರೆ. ನನ್ನ ಮಗಳು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಗ ಅವಾಗಿನ್ನ ನಾನು ಧ್ಯಾನಕ್ಕೆ ಹೊಸ್ತು ಬಂದಿರದಿದ್ದು, ನನ್ನ ಮಗಳು ಕೂಡ ಧ್ಯಾನ ಮಾಡ್ತಿರ್ಲಿಲ್ಲ. ಸ್ವಲ್ಪ ಅವಳು ಅವ್ರ ತಂದೆ ಹಂಗೆ ಟೆನ್ಷನ್ಸ್ ಜಾಸ್ತಿ. ಈ ರೀತಿ 10th ಸ್ಟ್ಯಾಂಡರ್ಡಲ್ಲಿ ಪ್ರಿಪ್ರೇಟ್ರಿ ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಟೆನ್ಷನ್ಸಿಂದ ಗೊತ್ತಿರೋ ಆನ್ಸರ್ಸ್ ಕೂಡ ಮರ್ತೋಗಿ ಮೈಂಡ್ ಬ್ಲ್ಯಾಂಕ್ ಮಾಡಿಕೊಂಡು ಖಾಲಿ ಪೇಪರ್ ಬಿಟ್ಟು ಬಂದೆ ಅಂತ ಮನೇಲಿ ಅಳ್ತಾ ಇದ್ಲು. ಅದಕ್ಕೋಸ್ಕರ ನಾನು ಅವತ್ತು ಹೇಳಿದೆ, ನೋಡಿ ಇವಾಗೆ ಧ್ಯಾನದ ಅವಶ್ಯಕತೆ ಇರೋದು ನಿನಗೆ, ಮಾಡಿಬಿಟ್ಟ ಧ್ಯಾನನ ಅಂತ ಅವತ್ತು ಕೂರಿಸಿದ್ದು. ಅವತ್ತು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಇದುವರೆಗೂ ಅವಳು ಬಿಟ್ಟಿಲ್ಲ. ಈ ರೀತಿ ಧ್ಯಾನ ಶುರು ಮಾಡಿದ್ಮೇಲೆ ಮಕ್ಕಳಿಗೆ ಏಕಾಗ್ರತೆ ಹಾಗೂ ಜ್ಞಾಪಕ ಶಕ್ತಿ ಬೆಳೆಯುತ್ತೆ ಅನ್ನೋದಕ್ಕೆ ನನ್ನ ಮಗಳೇ ಉದಾಹರಣೆ. ಅಷ್ಟು ಟೆನ್ಷನ್ ಇದ್ದವಳು, ಆ ಥರ ಪೇಪರ್ಸ್ ಬಿಟ್ಟು ಬರ್ತಾ ಇದ್ದವಳು, ಈ ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆನ್ಯಲ್ ಎಕ್ಸಾಮಲ್ಲಿ ಅವಳು 95% ತೆಗೆದ್ಲು 10th. ಆಮೇಲೆ 2nd ಇಯರ್ PUC ನೈಂಟಿ% ಬಂದಳು. ಅವಳಿಗೆ ಫ್ರೀ ಸೀಟ್ ಸಿಕ್ಕಿದೆ. ಈಗ ಮೂಡಿಗೆರೆಯಲ್ಲಿ ಆರ್ಟಿಕಲ್ಚರ್ BSc 4ನೇ ವರ್ಷ ಕಂಪ್ಲೀಟ್ ಮಾಡ್ತಾ ಇದ್ದಾಳೆ. ಅದು ಧ್ಯಾನದಿಂದನೇ ಅಂತ ಹೆಮ್ಮೆಯಿಂದ ಮತ್ತೊಂದು ಸಾರಿ ಹೇಳ್ಕೊತೀನಿ. ಇನ್ನು ನನ್ನ ಮಗ ಇವಾಗ 10th ಓದ್ತಾ ಇದ್ದಾನೆ. ಅವನು ಎಷ್ಟೇ ಆಗಲಿ ಇನ್ನೂ ಸ್ವಲ್ಪ ಹುಡುಗ ಬುದ್ಧಿ ಥರ, ಆದರೂ ನಿದ್ದೆ ರೂಪದಲ್ಲಾದರೂ ಧ್ಯಾನ ಅಂದರೆ ನಿದ್ದೆನಾದರೂ ಮಾಡ್ಬೋದಲ್ಲ ಅನ್ನೋ ಕಾನ್ಸೆಪ್ಟ್ಗೆ ಧ್ಯಾನ ಮಾಡ್ತಾನೆ. ಆದರೆ ಮಾಡ್ತಿದ್ದಾನೆ, ಅವನು ಒಂದು 3 ಇಯರ್ಸಿಂದ ಧ್ಯಾನ ಮಾಡ್ತಿದ್ದಾನೆ. ಅವನಲ್ಲೂ ಕೂಡ ಸ್ವಲ್ಪ ಪ್ರೀತಿ ವಿಶ್ವಾಸ ಎಲ್ಲ ಜಾಸ್ತಿ ಆಗಿದೆ. ದೊಡ್ಡವರು ಚಿಕ್ಕವರು ಅಂದರೆ ಗೌರವ ಕೊಡ್ತಾನೆ, ಯಾವ ರೀತಿ ಇರಬೇಕು ಅಂತ ನಮ್ಮನ್ನು ನೋಡಿ ಅವನು ಕಲಿತಾ ಇದ್ದಾನೆ. ಓದೋದ್ರಲ್ಲೂ ಕೂಡ ಭಾಳ ಬದಲಾವಣೆ ಆಗಿದೆ. ಈ ಕರೋನಾ ಟೈಮಿಂದ 2 ಇಯರ್ಸು ಮಕ್ಕಳಿಗೆ ಪಾಠ ನೀಡಿದಲೇ ಇರೋದ್ರಿಂದ ಇವಾಗ 10th ಫಿಸಿಕಲ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಫಿಸಿಕಲ್ ಕ್ಲಾಸಸ್ಗೆ ಹೋದಾಗ ಫಸ್ಟಲ್ಲಿ ಅವನು 2-3 ಸಬ್ಜೆಕ್ಟು ಫೇಲ್ ಇರೋ ಥರ ರಿಸಲ್ಟ್ ಬರ್ತಿತ್ತು ಅವನು. ಈಗ ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾನೆ ಅಂದರೆ ಮೊನ್ನೆ 85% ಬಂದಿದ್ದಾನೆ. ಇನ್ನು ಆನ್ಯಲ್ ಎಕ್ಸಾಮ್ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ತೆಗಿತಾನೆ, ಫಲಿತಾಂಶ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅವನ ಮೇಲೆ ನಂಬಿಕೆಗಿನ್ನ ಧ್ಯಾನದ ಮೇಲೆ ನಂಬಿಕೆ ಜಾಸ್ತಿ ಇದೆ. ಇದು ನನ್ನ ಮಗನ ಸಣ್ಣ ಅನುಭವ. ಇನ್ನು ನಮ್ಮ ಯಜಮಾನ್ರದ್ದಾಯಿತು, ಮಕ್ಕಳದ್ದಾಯಿತು. ಇನ್ನು ನಮ್ಮ ಕುಟುಂಬದ ವಿಷಯಕ್ಕೆ ಬಂದರೆ ನಮ್ಮ ಮನೇಲಿ ನಮ್ಮ ಮೈದಂದಿರು ಧ್ಯಾನ ಮಾಡ್ತಾರೆ, ನಮ್ಮ ಮೈದ ಮಿಸ್ಸಸ್ ಧ್ಯಾನ ಮಾಡ್ತಾರೆ. ಅದರಲ್ಲಿ ನಮ್ಮ ದೊಡ್ಡ ಮೈದ ಅವ್ರ ಮಿಸ್ಸಸ್ಸು ನಮ್ಮ ಸಿಸ್ಟರು, ಅವಳಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಅವಳು.
ಅವಳು ಫಸ್ಟೆಲ್ಲ ಧ್ಯಾನ ಏನು ಮಾಡ್ತಾ ಇರಲಿಲ್ಲ, ಬಂದಿದ್ಲು ಆದರೂ ಡಿಸ್ಕಂಟಿನ್ಯೂ ಕರೆಕ್ಟಾಗಿ ಮಾಡ್ತಿರಲಿಲ್ಲ, ಯಾಕಂದರೆ ಅದ್ರ ವ್ಯಾಲ್ಯೂಸ್ ಗೊತ್ತಿರಲಿಲ್ಲ ಅವ್ರಿಗೆ. ನೋಡಿದ್ರು ಕೂಡ ಜ್ಞಾನದ ಪಾಯಿಂಟ್ ತಿಳ್ಕೊತಿದ್ರು ಕೂಡ ಅವ್ರಿಗೆ ಇನ್ನೂ ಋಣ ಇರಲಿಲ್ಲ, ಬಂದಿರಲಿಲ್ಲ. ಈಗ ಕಂಟಿನ್ಯೂಸ್ ಧ್ಯಾನ ಮಾಡ್ತಿದ್ದಾಳೆ, ಯಾಕಂದರೆ ಅವಳಿಗೆ ಸ್ವಲ್ಪ ಕೋಪ ಜಾಸ್ತಿ, ಮುಂಗೋಪ ಜಾಸ್ತಿ. ಕೋಪ ಅನ್ನೋದಕ್ಕಿಂತ ಮುಂಗೋಪ ಜಾಸ್ತಿ ಇತ್ತು. ಎಲ್ಲರ ಮೇಲೂ, ಮಗನ ಮೇಲೆ, ನಮ್ಮ ಮೈದವ್ರ ಮೇಲೆ ತುಂಬ ರೇಗಾಟ ಕೂಗಾಟ ಎಲ್ಲ ಇರ್ತಿತ್ತು. ಈಗ ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ತಾಳ್ಮೆ ಕಲ್ತಿದ್ದಾಳೆ, ಸಮಾಧಾನ ಕಲ್ತಿದ್ದಾಳೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಆಗಿರೋದ್ರಿಂದ ಅವ್ರಿಗೊಂದು ಕೆಲವೊಂದು ಚೆಕಪ್ಸು 3 ಮಂತ್ಸ್ಗೆ 6 ಮಂತ್ಸ್ಗೆ ಇದ್ದೇ ಇರುತ್ತೆ. ಈಗ ಧ್ಯಾನ ಮಾಡಿದ್ಮೇಲೆ ಆ ಚೆಕಪ್ಸಲ್ಲಿ ರಿಪೋರ್ಟ್ಸ್ ಎಲ್ಲ ನೋಡಿದ್ರೆ ಅದು ನಾರ್ಮಲ್ ಆಗಿದೆ. ಮೊನ್ನೆ ರೀಸೆಂಟಾಗಿ ಟ್ಯಾಬ್ಲೆಟ್ಸ್ ಎಲ್ಲ ಕಮ್ಮಿ ಮಾಡಿದ್ದಾರೆ ಅವಳಿಗೆ. ಇದು ಧ್ಯಾನದಿಂದನೇ ಮಾತ್ರ ಅವಳಿಗೆ ಸಾಧ್ಯ ಆಗಿರೋದು. ಇನ್ನು ನಮ್ಮ ಇನ್ನೊಬ್ಬ ಮೈದ ಮಿಸ್ಸಸ್ ಅವರು ಈಗ ರೀಸೆಂಟಾಗಿ ಧ್ಯಾನಕ್ಕೆ ಬಂದಿದ್ದಾರೆ, ಅವ್ರಿಗೂ ಕೂಡ ಕೆಲವೊಂದು ಅನುಭವಗಳಾಗ್ತಾ ಇದೆ. ಇನ್ನು ನಮ್ಮ ದೊಡ್ಡಮ್ಮವರು ಧ್ಯಾನ ಮಾಡ್ತಾರೆ, ನಮ್ಮ ಚಿಕ್ಕಮ್ಮದಿರು ಧ್ಯಾನ ಮಾಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತಾಯಿ ಬಗ್ಗೆ ಹೇಳಬೇಕು. ನನಗಿನ್ನ ಮುಂಚೆ ನಮ್ಮ ತಾಯಿಯವ್ರು ಧ್ಯಾನಕ್ಕೆ ಬಂದಿದ್ದು. ಅಮ್ಮಗೆ ಸ್ಪೈನಲ್ ಗಾರ್ಡ್ ಆಪ್ರೇಷನ್ ಆಗಿದೆ, ರಾಡಾಕ್ ಆಪ್ರೇಷನ್ ಮಾಡಿದ್ದಾರೆ ನಮ್ಮ ತಾಯಿಗೆ. ಅಮ್ಮ ಇಲ್ಲಿ ಆಪ್ರೇಷನ್ ಆಗಿ ಇಲ್ಲಿ ರೆಸ್ಟ್ಗೆ ಅಂತ ಬಂದಿದ್ದಾಗ ನನಗೆ ಹೇಳ್ಕೊಟ್ರಲ್ಲ, ಆ ಆಂಟಿಯವರೇ ಫಸ್ಟು ಧ್ಯಾನಕ್ಕೆ ಕರ್ಕೊಂಡೋಗಿದ್ದು ಅಮ್ಮನ. ಅಮ್ಮ ಧ್ಯಾನ ಮಾಡೋರು ಹೋದ್ಮೇಲೆ ಅವ್ರು ಬಂದು 2 ವರ್ಷಕ್ಕೆ ನಾನು ಧ್ಯಾನಕ್ಕೆ ಬಂದಿದ್ದು. ಅಮ್ಮ ಇವತ್ತಿಗೂ ಕೂಡ ಧ್ಯಾನ ಬಿಟ್ಟಿಲ್ಲ, ಅಮ್ಮದು ಕುಣಿಗಲ್ಲು ಧ್ಯಾನ ಇವತ್ತಿಗೂ ಮಾಡ್ತಿದ್ದಾರೆ. ಸ್ಪೈನಲ್ ಗಾರ್ಡ್ ಆಪ್ರೇಷನ್ ಆಗಿ ರಾಡ್ ಹಾಕ್ಸ್ಕೊಂಡಿದ್ರು ಕೂಡ ತುಂಬ ಚೆನ್ನಾಗಿ ಚಟುವಟಿಕೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೋತಾರೆ. ನಮ್ಮಮ್ಮ ತುಂಬ ಚೆನ್ನಾಗಿದ್ದಾರೆ, ಮಾನಸಿಕವಾಗಬಹುದು ಶಾರೀರಿಕವಾಗ್ಬೋದು ತುಂಬ ಚೆನ್ನಾಗಿದ್ದಾರೆ ನಮ್ಮ ತಾಯಿ. ಅದನ್ನು ನೋಡಿ ನಮ್ಮ ತಂದೆಯವರು ಧ್ಯಾನ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ದೊಡ್ಡಮ್ಮವ್ರಿಗೆ ಮಂಡಿ ನೋವು, ಸೊಂಟ ನೋವು ಪ್ರಾಬ್ಲಮ್ ಇತ್ತು, ಅವರು ಕೂಡ ಗಂಟುಗಟ್ಟಲೆ ಧ್ಯಾನ ಸಾಧನೆಯನ್ನು ಮಾಡ್ತಾರೆ. ಇಲ್ಲೂ ಬಂದಾಗ ನಾವು ಪಿರಮಿಡ್ಗೆಲ್ಲ ಕರ್ಕೊಂಬರ್ತೀವಿ. ರತ್ನಮ್ಮ ಮೇಡಮ್ ಜೊತೆ ಎಷ್ಟೋ ಜೊತೆ ಎಷ್ಟು ಜನನ ನಮ್ಮ ಮನೇಲಿ ಬಂದವರೆಲ್ಲನೂ ಕೂಡ ರತ್ನಮ್ಮ ಮಾಡೋರ ಹತ್ರ, ಮೇಡಮ್ ಅವ್ರ ಹತ್ರ ಜ್ಞಾನದ ಪಾಯಿಂಟ್ನ ತಿಳ್ಕೊಂಡು ಎಷ್ಟೋ ಜನ ಬದಲಾಗಿದ್ದಾರೆ, ಯಾಕಂದರೆ ಅವ್ರ ಸ್ಪೀಚ್ ಅಂದರೆ ನಮಗೆ ಭಾಳ ಇಷ್ಟ. ಹಾಗಾಗಿ ನಮ್ಮ ದೊಡ್ಡಮ್ಮವ್ರು ಇಲ್ಲಿ ಬಂದಾಗ ಇಲ್ಲೆಲ್ಲ ತಿಳ್ಕೊಂಡು ಈಗ ಧ್ಯಾನ ಅವ್ರು ಬಿಟ್ಟಿಲ್ಲ. ಅದರಿಂದ ಅವ್ರ ಕೈಲಿ ಏನು ಮಾಡೋಕ್ಕೆ, ಊಟ ಮಾಡಿದ ತಕ್ಷಣ ಬಂದು ಮಲಗ್ತಿದ್ರು. ಆ ಪರಿಸ್ಥಿತಿಯಲ್ಲಿದ್ದವರು ಈ ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮನೆ ಕೆಲಸ ಎಲ್ಲ ಅವರೇ ಮಾಡ್ತಾರೆ, ಅಡುಗೆ ಟಿಫನ್ನು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನೆಲ್ಲ ಅವರೇ ಮಾಡ್ಕೋತಿದ್ದಾರೆ. ಇದರಿಂದ ನಮಗೆ ಭಾಳ ಸಂತೋಷ ಆಗ್ತಿದೆ. ನಮ್ಮ ಚಿಕ್ಕಮ್ಮವರು ಅಷ್ಟೇನೆ, ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಬೇಕಾದಷ್ಟಿದೆ, ಆದರೂ ಕೂಡ ಆ ಮಾಸ್ಟರ್ಸ್ ಎಲ್ಲೋ ಒಂದು ಕಡೆ ನಂಗೆ ಸಹಾಯ ಮಾಡ್ತಾರೆ, ಧ್ಯಾನ ನನ್ನ ಯಾವತ್ತೂ ಕೈ ಬಿಡಲ್ಲ ಅಂತ ಈ ಆಲೋಚನೆ ಮುಖಾಂತರನೇ ಆ ನಂಬಿಕೆ ವ್ಯವಸ್ಥೆಯಿಂದನೇ ಜೀವನ ನಡೆಸ್ತಿದ್ದಾರೆ. ಅವ್ರಿಗೂ ಕೂಡ ಸ್ಪೈನಲ್ ಗಾರ್ಡ್ ಪ್ರಾಬ್ಲಮ್ ಇದೆ, 2 ಸರಿ ಆಪ್ರೇಷನ್ ಥಿಯೇಟ್ರಿಗೆ ಹೋಗಿ ಇಲ್ಲ ನಾನು ಧ್ಯಾನದಿಂದನೇ ಸರಿ ಮಾಡ್ಕೊತೀನಿ ಅಂತ ಅಲ್ಲಿಂದ ವಾಪಸ್ ಬಂದಿದ್ದಾರೆ. ಅಷ್ಟು ನಂಬಿಕೆ ನಮ್ಮ ಕುಟುಂಬದಲ್ಲಿ ಧ್ಯಾನನ ಯಾವ ರೀತಿ ನಂಬಿದ್ದಾರೆ ಅಂದರೆ, ಯಾಕಂದರೆ ವಾಸ್ತವ ಅದು ಇರೋದು ಅದೇ ಥರನೇ. ಅಷ್ಟು ಎಷ್ಟು ನಂಬಿದ್ದಾರೆ ಅಂದರೆ ಅದರಿಂದ ಎಲ್ಲ ಪಡೀತಿದ್ದಾರೆ ಅವರು. ಇನ್ನು ನನ್ನೊಬ್ಬರು ಚಿಕ್ಕಮ್ಮ ಮಾತ್ರ ಧ್ಯಾನಕ್ಕೆ ಬಂದಿರಲಿಲ್ಲ. ಲಾಸ್ಟ್ ಟೈಮ್ ಕೋವಿಡ್ ಬಂದಾಗ ಅವ್ರಿಗೆ ಪಾಸಿಟಿವ್ ಬಂದು ತಾಯಿ ಮಗ ಇಬ್ಬರು ಕೂಡ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರೆಸ್ಟ್ ತೊಗೊಳಕ್ಕೆ ಬಂದಿದ್ದರು. ಆ ಟೈಮಲ್ಲಿ ಯಾಕಂದರೆ ಫುಲ್ಲು ಎಲ್ತ್ ಏನಾದರೂ ಒಂದು ಸಮಸ್ಯೆ ಇದ್ದರೆ ಮಾತ್ರ ತಾನೇ ನಮ್ಮ ಧ್ಯಾನಕ್ಕೆ ಬರೋದು. ಹಾಗಾಗಿ ಅವ್ರು ಆ ಟೈಮಲ್ಲಿ ಹುಷಾರಿಲ್ದಂಗೆ ಆಗಿದ್ದಕ್ಕೆ ನಾವು ಧ್ಯಾನ ಹೇಳ್ಕೊಟ್ವಿ, ನೀವು ಮಾಡಿ ಆಂಟಿ ಅಂದಿದ್ದಕ್ಕೆ ಅವಾಗಿಂದ ಅವರು ಧ್ಯಾನ ಸ್ಟಾರ್ಟ್ ಮಾಡಿದ್ರು. ಇವಾಗ ಅವರು ಕಂಟಿನ್ಯೂಸ್ ಧ್ಯಾನನೂ ಮಾಡ್ತಿದ್ದಾರೆ, ಜೊತೆಗೆ ಶಾಖಾಹಾರಿಗಳಾಗಿದ್ದಾರೆ. ನಮ್ಮ ದೊಡ್ಡಮ್ಮ, ನಮ್ಮ ತಾಯಿ, ಇಬ್ಬರು ಚಿಕ್ಕಮ್ಮದಿರು ಅವರು ಶಾಖಾಹಾರಿಗಳು. ನಮ್ಮ ಮೈದಾ ಮಿಸಸ್ ಇಬ್ಬರು ಅವರು ಕೂಡ ಶಾಖಾಹಾರಿಗಳು. ಹೇಳಬೇಕು ಅಂದರೆ ಜೊತೆಗೆ ನಮ್ಮ ಟೈಲರ್ ಅಂಗಡಿಯಲ್ಲಿ ಕೆಲಸ ಮಾಡೋ ಹುಡುಗರಿಗೆಲ್ಲನೂ ಟೈಲರಿಂಗ್ ನಮ್ಮ ಯಜಮಾನರು ಧ್ಯಾನ ಹೇಳ್ಕೊಟ್ಟಿದ್ದಾರೆ. ಅವರು ಕೂಡ ಧ್ಯಾನ ಮಾಡ್ತಿದ್ದಾರೆ. ಇವತ್ತಾನೇ ನಮ್ಮ ಮನೆಯವರು ಹೇಳಿದರು, ಅವ್ರ ಮಿಸ್ಸಸ್ಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಇತ್ತಂತೆ, ಒಂದು 10 ನಿಮಿಷ ಧ್ಯಾನ ಕೂತ್ಕೊಂಡ್ರೇ ತಲೆಯೆಲ್ಲ ಸುತ್ತಿ ಬಿದ್ದೋಗ್ತಿದ್ರಂತೆ ಅವರು. ಅಂಥವ್ರು ಇವಾಗ 2 ಅವರ್ಸ್ ಧ್ಯಾನ ಮಾಡೋಂಗೆ ಆಗಿದ್ರಂತೆ, ಹೆಲ್ತಲ್ಲಿ 125% ಬೆಟರ್ ಆಗಿದೆ ಅಂತ ಇವತ್ತಾನೇ ಹೇಳಿದ್ರು. ಅದು ಭಾಳ ಖುಷಿಯಾಯಿತು. ಇನ್ನು ನಮ್ಮ ಮನೆಯವರ ಆತ್ಮೀಯ ಗೆಳೆಯರಿದ್ದಾರೆ, ಮಂಜುನಾಥ್ ನಟರಾಜು ಅಂತ, ಅವರು ಕೂಡ ನಮ್ಮ ಅಣ್ಣಂದಿರು. ಅವರು ಮೆಡಿಟೇಷನ್ ಮಾಡ್ತಿದ್ದಾರೆ, ಅವ್ರ ಕುಟುಂಬ ಕೂಡ ಮೆಡಿಟೇಷನ್ ಮಾಡ್ತಿದೆ, ಅವ್ರ ಆಸ್ಟ್ರಲ್ ಟ್ರಾವೆಲ್ ಎಲ್ಲ ಮಾಡ್ತಾರೆ, ಅವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ನಮ್ಗೆ ಹೇಳಿದ್ದಾರೆ. ಇದರಿಂದ ಭಾಳ ಖುಷಿಯಾಗುತ್ತೆ. ಈ ಧ್ಯಾನಕ್ಕೆ ಬಂದಿರೋದ್ರಿಂದನೇ ನಮಗೆ ಈ ಆನಂದ, ಸಂತೋಷ, ಈ ನೆಮ್ಮದಿ ಎಲ್ಲ ಸಿಕ್ಕಿರೋದು ಈ ಧ್ಯಾನದಿಂದನೇ. ಸಮಸ್ಯೆಗಳು ಎಲ್ಲರಿಗೂ ಇದ್ದೇ ಇರುತ್ತೆ, ಫಸ್ಟು ಇತ್ತು ಇವಾಗೂ ಇದೆ. ಆದರೆ ಸಮಸ್ಯೆಗಳನ್ನ ನಾವು ಯಾವ ರೀತಿ ನೋಡ್ತಿದ್ದೀವಿ, ಯಾವ ರೀತಿ ತೊಗೋತಿದ್ದೀವಿ ಅನ್ನೋದು ಭಾಳ ಇಂಪಾರ್ಟೆಂಟು. ಈ ಧ್ಯಾನಕ್ಕೆ ಬಂದಮೇಲೆ ಅದು ನಮ್ಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ನಾನಂತೂ ಧ್ಯಾನಕ್ಕೆ ಬಂದಕ್ಕೆ ಮುಂಚೆ ಪ್ರೀತಿ ವಿಶ್ವಾಸ ಎಲ್ಲ ಮೊದಲಿಂದನೇ ಇತ್ತು, ಆದರೆ ಸ್ವಲ್ಪ ಕೋಪನೂ ಜಾಸ್ತಿ ಇತ್ತು, ಕ್ಷಮಾಗುಣ ಸ್ವಲ್ಪ ಕಡಿಮೆ ಇತ್ತು. ಯಾರಾದರೂ ಏನಾದರೂ ತಪ್ಪು ಮಾಡಿದ್ರೆ ಸ್ವಲ್ಪ ಕ್ಷಮಿಸೋಕ್ಕೆ ಹಿಂದು ಮುಂದೆ ನೋಡ್ತಾ ಇದ್ದೆ. ಈ ಧ್ಯಾನಕ್ಕೆ ಬಂದಮೇಲೆ ದೊಡ್ಡ ಬೆನಿಫಿಟ್ ಏನಂದರೆ, ನನಗೆ ಕ್ಷಮಾಗುಣ ಕಲ್ತಿದ್ದೀನಿ. ಕ್ಷಮೆ ಕೊಟ್ಟರೆ ಮಾತ್ರನೇ ಪ್ರೀತಿಗೆ ವ್ಯಾಲ್ಯೂಸ್ ಜಾಸ್ತಿ ಆಗುತ್ತೆ. ಈ ಕ್ಷಮಾಗುಣ ನನಗೆ ಬಂದಿದೆ, ಕೋಪ ಕಡಿಮೆ ಆಗಿದೆ, ನನಗೇನೇನು ಬೇಕೋ ಇದರಲ್ಲೆಲ್ಲ ಸಿಕ್ಕಿದೆ. ಅಷ್ಟು ನಂಬಿಕೆ ಇದೆ ನಮಗೇನು ಬೇಕಾದರೂ ಇದರಲ್ಲಿ ಸಾಧನೆ ಮಾಡ್ಬೋದು ಅನ್ನೋದನ್ನು ಇದರಿಂದ ತಿಳ್ಕೊಂಡಿದ್ದೀವಿ. ಈ ಧ್ಯಾನ ತಿಳಿಸ್ಕೊಟ್ಟಿರುವಂತಹ ನಮ್ಮ ಪತ್ರಿಜಿ ಸರ್ ಅವ್ರಿಗೆ ನಾವು ಎಷ್ಟು ಧನ್ಯವಾದಗಳನ್ನ ಹೇಳಬೇಕೋ ನಮ್ಗೆ ಗೊತ್ತಿಲ್ಲ. ನಮ್ಮ ಸರ್ ಅವರು ಕೈಗೊಂಡಿರುವಂತಹ ಶಾಖಾಹಾರ ಜಗತ್ತು, ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು, ಈ ಬೃಹತ್ ಕಾರ್ಯದಲ್ಲಿ ನಮ್ಮ ಕೈಲಾದಂತಹ ಅಳಿಲು ಸೇವೆಯನ್ನು ಮಾಡಬೇಕು ಅನ್ನೋದು ನನ್ನ ಬೃಹತ್ ಸಂಕಲ್ಪ ಆಗಿದೆ.
ಈಗ ನಾವೇನು ಇದರಿಂದ ಧ್ಯಾನ ಮಾಡಿ ಜ್ಞಾನ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಆನಂದವಾಗಿದ್ದೀವೋ ಅದನ್ನು ನೀವು ಪಡಿಬೇಕು ಅಂತ ನನ್ನ ಈ ಸಣ್ಣ ಒಂದು ಅನುಭವವನ್ನು ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀನಿ. ಇದಕ್ಕೆಲ್ಲ ಇಷ್ಟು ದಿನ ನನಗೆ ಈ ಧ್ಯಾನಕ್ಕೆ ಸಂಬಂಧಪಟ್ಟ ಎಲ್ಲ ಮಾಸ್ಟರ್ಸ್ಗೂ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಣ್ಣ ಅನುಭವವನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ PMC ಚಾನಲ್ ಅವ್ರಿಗೆ ನನ್ನ ಧನ್ಯವಾದಗಳು. ಹಾಗೂ PMC ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.